ಕಡೆಯ ಭಾಗದ ಮಾತ್ರ ಚರ್ಮ ತಗೊಳ್ತೀವಿ. ನಮ್ಗೊಂದು ಫೋನ್ ಕರೆ ಮಾಡಿದ್ರೆ ಸಾಕು, ನಾವು ಅಲ್ಲಿ ಹೋಗಿ ಸ್ಕಿನ್ ತಗೊಳ್ತೀವಿ. ಅವೇರ್ನೆಸ್ ಬಹಳ ಕಡಿಮೆ, ಹಲವಾರು ಜೀವಗಳನ್ನು ನಾವು ಉಳಿಸ್ಬೋದು. ಈಗ ತುಂಬಾ ಜನ ಬ್ಲಡ್ ಬ್ಯಾಂಕ್ ಬಗ್ಗೆ ಕೇಳಿರ್ತಾರೆ, ಸ್ಕಿನ್ ಬ್ಯಾಂಕ್ ಬಗ್ಗೆ ಜನ ತುಂಬಾ ಜನ ಕೇಳ್ತಿರಲ್ಲ, ಸ್ಕಿನ್ ಬ್ಯಾಂಕ್ ಅಂದ್ರೆ ಏನು, ಯಾರೆಲ್ಲ ಡೊನೇಟ್ ಮಾಡ್ತಾರೆ? ಈಗ ತುಂಬ ಜನ ಸ್ಕಿನ್ ಅಂದರೆ ಸ್ಕಿನ್ ಬ್ಯಾಂಕ್ ಹೌದು ಅದು ಇದೆಯಾ ಅಂತ ನಮಗೆ ಕೇಳ್ತಾರೆ ಅವೇರ್ನೆಸ್. ಯಾಕೆಂದರೆ ಅವೇರ್ನೆಸ್ಸು ಭಾಳ ಕಡಿಮೆ ಇದೆ. ಈಗ ನಾವು ಯಾರು ಐ ಡೊನೇಷನ್ ಮಾಡ್ತೇವೆ ಅವ್ರು ಪ್ರತಿಯೊಬ್ಬರು ಸಹ ಸ್ಕಿನ್ ಚರ್ಮವನ್ನು ದಾನ ಮಾಡ್ಬೋದು. ಸೊ ಯಾಕೆಂದರೆ ಅದು ಸೇಮ್ ಕಾರ್ನಿಯನ್ನು ನಾವು ಸ್ಕಿನ್ನ ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರ ನಾವು ಚರ್ಮವನ್ನು ಯೂಸ್ ಮಾಡೋದು. ಇದರಲ್ಲಿ ಯಾರು ಪ್ರತಿಯೊಬ್ಬರು ಡೆತ್ತಾಗಿ ವಿತಿನ್ 6 ಅವರ್ಸು ಪ್ರತಿಯೊಬ್ಬರು ಚರ್ಮದಾನವನ್ನು ಮಾಡ್ಬೋದು. ನಾವು ಸಾಮಾನ್ಯವಾಗಿ ಚರ್ಮವನ್ನು ಅವ್ರ ಮನೆಯಲ್ಲೇ ಎಲ್ಲಿ ನಮಗೊಂದು ಫೋನ್ ಕರೆ ಮಾಡಿದರೆ ಸಾಕು, ನಾವು ಅಲ್ಲಿ ಹೋಗಿ ಸ್ಕಿನ್ ತಗೊಳ್ತೀವಿ. ಮತ್ತು ತೊಡೆಯ ಭಾಗದ ಮಾತ್ರ ಚರ್ಮ ತಗೊಳ್ಳೋದು, ಓನ್ಲಿ ಹೊರಪದರ, ಒಂದು ತಿನ್ ಲೇಯರ್ ಆಫ್ ಸ್ಕಿನ್ ಅಷ್ಟೇ ತಗೊಳ್ಳೋದು. ಹಾಗಾಗಿ ಯಾವುದೇ ವಿರೂಪಗೊಳ್ಳೋದಾಗಲಿ ಇನ್ನೊಂದಾಗಲಿ ಏನೂ ಇರೋಲ್ಲ. ಪ್ರತಿಯೊಬ್ಬರು ಸಹ ಅದು ಚರ್ಮದಾನ ಮಾಡ್ಬೋದು. ಈ ಚರ್ಮದಾನದಿಂದ ಎಷ್ಟು ಹಲವಾರು ಜೀವಗಳನ್ನ ನಾವು ಉಳಿಸ್ಬೋದು. ಈಗ ಸಾಮಾನ್ಯವಾಗಿ ನಮಗೆ ಅಂದರೆ ಈ ಒಂದು ಫೋನ್ ಕರೆ ಬಂದಾಗ ನಮ್ಗೆ ರೀಚ್ ಆಗೋಕ್ಕೆ 40-45 ಮಿನಿಟ್ಸ್ ಆಗುತ್ತೆ. ಹಾಗೆ ವಿತಿನ್ 6 ಅವರ್ಸ್ ಆಗಿದ್ದ ಸದ್ಯಕ್ಕೆ ನಾವು ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಆ ಥರ ಇನ್ನು ಜನರಿಗೆ ಅವೇರ್ನೆಸ್ ಇಂಪ್ರೂವ್ ಆದರೆ ಕಲೆಕ್ಷನ್ ಸೆಂಟರ್ಸ್ ಅಂತ ನಾವು ಬೇರೆ ಕಡೆ ಮಾಡ್ಬೋದು. ಅಲ್ಲಿ ಯಾರು ವೈದ್ಯರು ಅಥವಾ ಯಾರಿದ್ದಾರೆ ಅವರಿಗೆ ನಾವು ಬಾಕ್ಸ್ ಪ್ರಿಸರ್ವೇಟಿವ್ ಬಾಕ್ಸ್ ಕೊಟ್ಟರೆ ಅವರು ಕಲೆಕ್ಟ್ ಮಾಡ್ಕೊಂಡು ನಾವು ಆಮೇಲೆ ಕಲೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ನಾವು ಬೆಂಗಳೂರಲ್ಲಿ ಮಾತ್ರ ನಮ್ಮದು ಕಾರ್ಯವ್ಯಾಪ್ತಿ ಇದೆ. ಹೌದೌದು. ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಂಚೂರು ಅವೇರ್ನೆಸ್ಸು ಅಂದರೆ ನಾವು ಇನ್ನು ಪಬ್ಲಿಕ್ ಅವೇರ್ನೆಸ್ ಹೆಚ್ಚಾದರೆ ಇದು ಅದನ್ನು ಕಾರ್ಯವ್ಯಾಪ್ತಿನ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ವೈದ್ಯರುಗಳು ಇಂಟ್ರೆಸ್ಟ್ ತೋರಿಸ್ತಾರೆ ಅವ್ರಿಗೆ, ಏಕೆಂದರೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಒಂದು ವಾಲಂಟಿಯರ್ಸ್ ಬರಬೇಕು ಮುಂದೆ. ಸೊ ಇದು ಇಟ್ಸ್ ಪ್ಯೂರ್ಲಿ ಚಾರಿಟಿ ಆ್ಯಂಡ್ ವಾಲಂಟ್ರಿ ವರ್ಕ್ ಆಗಿರೋದ್ರಿಂದ ಎಲ್ಲ ಅಲ್ಲಿ ಲೋಕಲ್ ವೈದ್ಯರುಗಳು ಸಹ ಅದಕ್ಕೆ ಮುಂದೆ ಬಂದು ಕೆಲವು ಗುಲ್ಬರ್ಗಲ್ಲೆಲ್ಲ ಅಪ್ರೋಚ್ ಮಾಡಿದ್ದಾರೆ. ಅವರಿಗೆ ನಾವು ಕಲೆಕ್ಷನ್ ಸೆಂಟರ್ಸ್ ಥರ ಮಾಡಿ ಅವ್ರನ್ನ ಮುಂದಕ್ಕೆ ಕರೆ ಕಥೆ ಕಳಿಸ್ಬೇಕು.